ಹಲೋ ಫ್ರೆಂಡ್ಸ್, ನಾನೀಗ ಹೋಟೆಲಿಂದ ಚೆಕ್ಔಟ್ ಮಾಡುತ್ತಾ ಅಂದರೆ ಚೆಕ್ಔಟ್ ಮಾಡ್ತಾಯಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಚೆ ಬರ್ತಾ ಇದೆ. ಇವಾಗ ಊಟ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲೆಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಮಂಡಲ್ಪಟ್ಟಿಗೆ ಹೋಗ್ತೀನಿ. ಅಣ್ಣ, ಮಂಡಲ್ಪಟ್ಟಿಗೆ ಹೆಂಗಣ? ಆ ಕಡೆಯಿಂದ ಹೋಗ್ಬೇಕಾ? ಟೈಮ್ ಇವಾಗ 2 ಗಂಟೆ ಆಗಿದೆ. 2 ಗಂಟೆಗೆ ಬಿಟ್ಟರೆ ಅಲ್ಲಿ 1 ಅವರ್ ಆಗುತ್ತೆ ಅನ್ಸುತ್ತೆ ಹೋಗೋದಿಕ್ಕೇನೆ. 1 ಅವರ್ ಬೇಕನ್ಸುತ್ತೆ. ಅಣ್ಣ, ಮಂಡಲ್ಪಟ್ಟಿ ಹಿಂಗ ಮಂಡಲ್ಪಟ್ಟಿ ಸ್ಟ್ರೈಟ್ ಒಂದೇ ರೋಡ್ ಅಲ್ಲ? ಹಾಂ, ಓಕೆ ಓಕೆ. ಎಲ್ಲೋ ಬೋ ಡಿಟೇಲ್ಸ್ ನೋಡಿದ್ರು, ಯಾವ ರೇಂಜಿಗೆ ಮಾಡಿಫೈ ಮಾಡಿದ್ದಾರೆ ಅಪ್ಪ, ಸಗದಾಗಿದೆ. ಈ ಕಡೆ ಎಲ್ಲ ಚೀಪು ಕಾರ್ಸ್ ಎಲ್ಲ ಸಕ್ಕದಾಗಿ ಮಾಡಿಫೈ ಮಾಡಿಕೊಂಡಿರ್ತಾರೆ. ಸುಮಾರು ಅಬ್ಸರ್ವ್ ಮಾಡಿದೆ, ಚೀಪು ಕಾರು ಬೈಕ್ ಆಗಲಿ ಸಕ್ಕದಾಗಿ ಮಾಡಿಕೊಂಡಿರ್ತಾರೆ. ಅಣ್ಣ, ಮಂಡಲ್ಪಟ್ಟಿಗೆ ಹೆಂಗಣ ಹೋಗು? ದಿಸ್ ವೇ. ಓಕೆ. ಈಗಲೂ ಗೊತ್ತಿಲ್ಲ ಗುರು, ಕನ್ಫ್ಯೂಸ್ ಆಗ್ತಾಯಿದೆ. ಮಂಡಲ್ಪಟ್ಟಿ ರೋಡ್ ಇದೆಯಾ ಅಂತ ಇಲ್ಲಿ ಇವಾಗ ಕೇಳೋಣ. ಇದು ಮಂಡಲ್ಪಟ್ಟಿಗೆ ಹೋಗೋ ರೋಡಿ ಅದು? ಹಿಂಗೆನಾ, ಸ್ಟ್ರೈಟಾ? ಓಕೆ, ಥ್ಯಾಂಕ್ಸ್. ಹಾಂ ಹಾಂ ಹಾಂ, ಬಾ ಕುತ್ಕೋ. ಬೈಕ್ ಬೈಕಲ್ಲೇ ನೀ ಎಲ್ಲಿಗೆ? ಬೈಕ್ ಅಲೋ ಇದೆ ಅಲ್ವಾ ಮೇಲ್ಗಡೆ? ಮೇಲ್ಗಡೆ ಬೈಕ್ ಅಲೋ ಇದೆ ಅಲ್ವಾ? ಹೋಗ್ಬೋದಲ್ಲ. ಯಾವಾಗಿಂದ ಮಳೆ ಇಲ್ಲಿ? ಹಾಂ, ಆದರೆ ಈ ಸತಿ ಕಡಿಮೆ ಅಲ್ಲ, ಈ ಸತಿ ಕಡಿಮೆ ಅಲ್ವಾ ಮಳೆ? ಆದರೂ ಬಿಡಪ್ಪ, ಸೂಪರ್ ಆಗೈತೆ ನಿಮ್ಮೂರು, ನಿಮ್ಮೂರು ಸೂಪರ್ ಆಗೈತೆ. ಹಾಂ, ಸೇಫ್ ಅವ್ರು ಎದೆ ಮೇಲೆ ಗೊತ್ತಾಗ್ತಾರೆ. ಒಬ್ಬ ಹುಡುಗ ಸಿಕ್ಕಿದ್ದೆ ಈಗ, ಪಾಪ ಚೆನ್ನಾಗಿ ಮಾತಾಡ್ಕೊಂಡು ಬಂದ. ಇಲ್ಲ ಹಾಸ್ಟೆಲ್ ಎಲ್ಲೋ ಇದೇನಂತೆ, ಭಾಗಮಂಡಲದಲ್ಲಿ ಊರಂತೆ. ಬಟ್ ಇಲ್ಲಿ ಟ್ರಾವೆಲಿಂಗ್ ಅಂತೂ ಹೋಗ್ರು ಹಿಂಸೆಗಳು. ಜೀಪ್ ಅವ್ರು ನೋಡಿ ಅದೇ ಮೇಲೆ ಬರ್ತಾರೆ, ಎಷ್ಟು ಕೂಡ ಬರ್ತಾರೆ ಗೊತ್ತಾಯ್ತು. ಜೀಪ್ ಅವ್ರು ಮಾತ್ರ ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಇಲ್ಲಿ ಹಾರ್ನ್ ಮಾಡಬೇಕು. ಇಲ್ಲಿಗೆ ಲಾಸ್ಟ್ ಟೈಮು ತುಂಬ ವರ್ಷದಿಂದ ಬಂದಿದ್ದೆ. ಅವಾಗ ಜೀಪಲ್ಲೇ ಬಂದಿದ್ದೆ, ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೆ. ತುಂಬ ಕಾಸ್ಟ್ಲಿ ಇದೆ, ಅವಾಗಲೇ 1500 ಕೊಟ್ಟಿದ್ವಿ ಅನ್ಸುತ್ತೆ. ಇವಾಗ ನೋಡಿ ಆ ಹುಡುಗ ಹೇಳ್ದ 2500 2000 ಹಿಂಗೆಲ್ಲ ಹೇಳ್ತಾರಂತೆ ಪರ್ ಜೀಪ್ಗೆ. ನೋಡಿ ನೋಡಿ, ಹಿಂಗೆ ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಫ್ ರೋಡ್. ಅದು ಒಂಥರ ಜೀಪ್ ಮಜಾ ಇರುತ್ತೆ ಆಫ್ ರೋಡ್ ಮಾಡೋದಕ್ಕೆ. ನಾವು ಅಷ್ಟು ಬಿಡಾಗಲ್ಲ, ಹೋಗೋಕ್ಕಾಗಲ್ಲ, ದಬಾಯ್ಕ ಆಗ್ಬಿಡ್ತೀನಿ ನಾನು. ಅದೇನಿದ್ರೆ ಜೀಪೇ ಸರಿ ಹಂಗಲ್ಲ ಹೋಗಕ್ಕೆ. ನೋಡಿ ನೋಡಿ, ಸ್ಲಿಪ್ಪರಿ ಇರುತ್ತೆ. ನನ್ನ ಗಾಡೀಲಿ ಯಾವ ಏರಿಯಸ್ಸು ಇಲ್ಲ, ಯಾವ ಟ್ರ್ಯಾಕ್ಷನ್ ಕಂಟ್ರೋಲು ಇಲ್ಲ. ಕಚ್ಚಲ್ಲಿ ಇಳಿಸ್ಕೊಳ್ತಾ ಇದ್ದೀನಿ, ಎಲ್ಲ ಗೇರಲ್ಲಿ ಇಳಿಸ್ಕೊಳ್ತಾ ಇದ್ದೀನಿ, ಡೌನ್ ಎಲ್ಲ ಬ್ರೇಕಿಂಗ್ ತಗೊಳ್ದಲ್ಲ. ಹೊಡೆದ್ರು ಬ್ರೇಕ್ ಹೊಡೆದ್ರು ನಿಲ್ಲಲ್ಲ ಗುರು, ಅಷ್ಟು ಡೌನ್ ಇದೆ ಇಲ್ಲಿ. ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ನೋಡಿ ಎಷ್ಟು ಡೌನ್ ಇದೆ. ಇಲ್ಲೆಲ್ಲ ಹಂಗೆ ಇಳಿಸಿದ್ರೆ ಬ್ರೇಕ್ ಹೊಡೆದ್ರು ನಿಲ್ಲಲ್ಲ ಇಲ್ಲಲ್ಲ. ಇಲ್ಲಿಗೆ ಒಂದು ಸತಿ ಬಂದಿದೆ, ಅಲ್ಲಿ ನಡ್ಕೊಂಡು ಹೋಗ್ತಾರಲ್ಲ ಅಲ್ಲಿ. ಹಾಂ,
ನಾವು ಹೋಗಿ ಒಂದು ಎರಡು ಫೋಟೋ ಹಾಕೋಣ ಬರೋಣ. ಈ ಕಡೆಯಿಂದ ಒಂದು ಪ್ಲೇಸ್ ಇದೆ ಅಕ್ಕ, ಹೋಗಿ ಬರೋಣ. ಸ್ಲಿಪ್ಪರು ಲೋಕಲ್ ಕ್ರಾಕ್ಸು, ಪಕ್ಕ ಸ್ಲಿಪ್ ಆಗುತ್ತೆ ಆದರೂ ಪರವಾಗಿಲ್ಲ, ಎಳೆಯೋಣ ಬನ್ನಿ. ಸದ್ಯ ಇಲ್ಲಿ ಯಾವುದು ಏನಂತಾರೆ ಲೀಚಸ್ ಇದ್ರೆ ಸಾಕಪ್ಪ ಅಷ್ಟೇ. ಈಗ ತುಂಬ ಚೆನ್ನಾಗಿದೆ. ಬನ್ನಿ ಹಂಗೆ ನಡ್ಕೊಂಡು ಹೋಗೋಣ. ಈ ನದಿ ಬಂದು ಮಂಡಲ್ಪಟ್ಟಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ವಲ್ಪ ಇಳಿದು ಬಂದರೆ ಈ ಥರ ರೂಟ್ಗೆ ಬರ್ಬೋದು ನೋಡಿ, ತುಂಬ ಚೆನ್ನಾಗಿದೆ. ಆದರೆ ಟು ಬಿ ಕೇರ್ಫುಲ್ ಇಲ್ಲಿ, ಬಟ್ ಇವಾಗ ನೀರು ಮಳೆ ಆಗಿರೋದ್ರಿಂದ ತುಂಬ ನೀರಿದೆ, ಚೆನ್ನಾಗಿದೆ ನೋಡೋಕ್ಕೆ. ಒಂದೊಂದು ಸತಿ ನೀರೇ ಇರಲ್ಲ ಇಲ್ಲಿ. ಕಡೆಯಿಂದ ಬಂದು ಈ ಕಡೆಯಿಂದ ಹೋಗೋದು ಅಷ್ಟೇ. ನೋಡಿ ಸಾಕಾದಾಗಿದಲ್ಲ ಬ್ರಿಜ್. ಪ್ರಾಬ್ಲಮ್ ಏನಿಲ್ಲ. ಬನ್ನಿ ನದಿಯೆಲ್ಲ ನೋಡಿದ ಆಯ್ತು, ನೆಕ್ಸ್ಟ್ ಮಂಡಲ್ಪಟ್ಟಿ ಕಡೆಗೆ ನಮ್ಮ ಪ್ರಯಾಣ. ಚಾಕ್ಲೇಟ್ ಚಾಕ್ಲೇಟ್ ಮತ್ತೆ ಹೋಗಿ ಬರೋಣ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಇವಾಗ ಗುರು ಮಜಾ, ಇವಾಗ ಮಜಾ. ಅಯ್ಯೋ ಶಿವ ಒಳಗಡೆ ಎಲ್ಲ ನೀರು ಹೊಟ್ಟೋಯ್ತು. ವಂಟರ್ ಸ್ಪ್ಲಾಶ್ ಸೂಪರ್ ಆಗೈತೆ ಇಲ್ಲಿ, ಶೂ ಎಲ್ಲ ನೀರು ಹೊಟ್ಟಾಯ್ತು. ಯಾರು ಹೇಳಿದ ಕರೀಸ್ಮಾ ಆಫ್ ರೋಡ್ ಮಾಡೋಕ್ಕಾಗಲ್ಲ ಅಂತ, ಎಲ್ಲರಿಗಿನ್ನ ಅಪ್ಪನ ಥರ ಮಾಡ್ತಾಯಿದೆ. ಒಂದೊಂದು ರೋಡು ಸೂಪರ್ಗಳು, ಯಾವ ಶೂಟ್ ಮಾಡೋ ಬರ್ತದೆ, ಯಾವ ಮಾಡಬೇಕು ಇದಕ್ಕೆ ತಕ್ಕನೇ ಇಲ್ಲ. ಕ್ಯಾಮ್ರಾ ಆನ್ ಅಂತ ಹೇಳ್ತಿರೋದೇ ಬೆಸ್ಟು. ನನಗೆ ಮೇಲ್ಗಡೆ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಫುಲ್ ಮಿಸ್ಟ್ ಕವರ್ ಆಗಿರುತ್ತೆ, ಪಕ್ಕ ಏನು ಕಾಣಿಸಲ್ಲ. ಸೊ ಈ ರೋಡ್ನ ಎಂಜಾಯ್ ಮಾಡೋದೇ ಬೆಸ್ಟ್. ತಗೊಳ್ಳಿ ಇನ್ನೊಂದು ಚಾಕ್ಲೇಟು, ಇನ್ನೂ ಒಂದು ಚಾಕ್ಲೇಟು. ಗಾಡಿ ಸ್ಪೀಡ್ ಆಯ್ತು. ಇವಾಗ ನೋಡ್ಬೋದು ಮಿಸ್ಟು ಕಾಣಿಸ್ತಾನೆ ಇಲ್ಲ.
ಕಡೆ ನೋಡಿ ಏನು ಕಾಣಿಸ್ತಾ ಇಲ್ಲ. ತಗೊಳ್ಳಿ ಇನ್ನೊಂದು ಚಾಕ್ಲೇಟ್. ಅಯ್ಯೋ ರೋಡೇ ಕಾಣಿಸ್ತಾ ಇಲ್ಲ ಗುರು, ಸೀರಿಯಸ್ಲಿ ಅಷ್ಟು ಮಿಸ್ಟ್ ಇದೆ ರೋಡೇ ಕಾಣಿಸ್ತಾ ಇಲ್ಲ. ನನ್ನ ಎಕ್ಸೈಟ್ಮೆಂಟ್ ಸಾಕು, ನನ್ನ ಎಕ್ಸೈಟ್ಮೆಂಟ್ ತಡೆಯೋಕೆ ಆಯ್ತಾ ಇಲ್ಲ. ಅಡ್ಗೈತಿರು ಪ್ಲೇಸ್ ಈಗ ಅವಾ. ಇಲ್ಲೋಡಿ ಇಲ್ಲೋಡಿ ಇನ್ನೊಂದು ಚಾಕ್ಲೇಟು. ಓ ಅಯ್ಯೋ 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 ಆಯ್ತು ಗುರು. ಮಳೆ ಸ್ಟಾರ್ಟ್ ಆಯಿತು. ಸದ್ಯ ಇಷ್ಟೊಂದು ಮಳೆ ಇರಲಿಲ್ಲ ಅಂದ್ಕೊಂಡೆ. ಇವಾಗ ಇದ್ರಲ್ಲಿ ಓಡಿಸೋದೇ ದೊಡ್ಡ ತಲೆನೋವಾಗಿತ್ತು. ಇವಾಗ ಮಳೆ ಬೇರೆ ಬಂತು ಅಷ್ಟೇ. ನಾ ಬಂದ್ಬಿಟ್ವಾ ಹಲೋ ಫ್ರೆಂಡ್ಸ್, ಇಲ್ಲಿ ಬಂದೆ ಬ್ಯಾಡ್ ಲಕ್ ಗಾಡಿ ಮೇಲ್ಗಡೆ ಬಿಡೋದಿರುವಂತೆ. ಸೊ ಇಲ್ಲೇ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ. ಹಾಂ ನೋಡ್ತೀನಿ, ಕೇಳ್ತೀನಿ ಎಷ್ಟು ಕಾಸ್ಟಿಂಗ್ ಎಷ್ಟಾಗುತ್ತೆ ಅಂತ, ಆಮೇಲೆ ಡಿಸೈಡ್ ಮಾಡ್ತೀನಿ. ನಡ್ಕೊಂಡು ಹೋಗೋರಾದ್ರೆ ನಡ್ಕೊಂಡು ಹೋಗ್ತೀನಿ, ಜಾಸ್ತಿ ಓವರ್ ರೇಟೆಡ್ ಹೇಳಿದ್ರೆ ಆಗೋದಿಲ್ಲ. ಹಾಂ ಫಿಕ್ಸ್ಡಾ? ಸೊ ಗಾಡಿನ ಈ ರೂಟಲ್ಲಿ ಬಿಡಲಿಲ್ಲ, ಹಾಗಾಗಿ ಜೀಪ್ ತಗೊಳ್ಳೇಬೇಕಾಯಿತು. ಏನೋ ಬ್ಯಾನ್ ಆಗಿದೆಯಂತೆ, 8 months ಆಯಿತು ಅಂತೇಳಿ. ಸೊ ಈಗ ರೈಟ್ ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ. ಹಾಯ್, ನಿಮ್ಮ ಹೆಸರು ಬ್ರದರ್? ನಮ್ಮ ಹೆಸರು ರಾಜ. ರಾಜ ಬೆಂಗಳೂರಿಂದನಾ? ಓಕೆ ನೈಸ್. ಬಟ್ ಗಾಡೀಲಿ ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇವರೇನಕ್ಕೆ ಈ ಥರ ಪೋಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮಾನ್ಸೂನ್ ಅಲ್ವಾ, ಎಲ್ಲರೂ ಬರ್ತಾರಂತ ಮಾಡ್ತಾ ಇದ್ದಾರೆ. ಮೇಲೆ ಯಾವ ಥರ ವ್ಯೂ ಇದೆ ಅಂತ ಗೊತ್ತಿಲ್ಲ, ಕಾಣಿಸೋದಿಲ್ಲ ವ್ಯೂ. ಬಟ್ ಇಲ್ಲಿ ತನಕ ಬಂದು ಹಂಗೆ ಹೋಗೋದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ 1800 ಆಗುತ್ತೆ ಜೀಪ್ಗೆ, ಒಂದು ಜೀಪ್ಗೆ. ಒಂದು ಜೀಪ್ಗೆ ನೋಡ್ಬೋದು ಕ್ಯಾಮ್ರಾದಲ್ಲಿ, ಅಷ್ಟು ಕಾಣಿಸ್ತಾರ ಬಂಡ್ ಸೈಕ್ ಆಗಿದೆ ಆಫ್ ರೋಡಿಂಗ್ ಅಂತ. ಆ್ಯಕ್ಚುಲಿ ನಾವು 6 members ಇಲ್ಲೇ ಎಲ್ಲರೂ ಶೇರಿಂಗಲ್ಲಿ ಹೋಗ್ತಾ ಇದ್ದೀವಿ. ಸೊ ಪರ್ ಹೆಡ್ ಅಲ್ಲಿಗೆ 300 rupees ಬೀಳುತ್ತೆ ಎಲ್ಲ ಸೇರಿಸಿ. ಬಟ್ ವರ್ತ್, 300 rupees ವರ್ತ್, ರಾದರ್ ದನ್ ಗಿವಿಂಗ್ 1800 ಫಾರ್ ಒನ್ ಜೀಪ್. ಜೀಪ್ ಪಾಯಿಂಟ್ ಮೇಲ್ಗಡೆ, ಮಂಡಲ್ಪಟ್ಟಿ ಮೇಲ್ಗಡೆ ಜೀಪ್ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಬಂದು ನಿಂತಿದ್ದೀವಿ. 40 minutes ಟೈಮ್ ಕೊಟ್ಟಿದ್ದಾರೆ ಜೀಪ್ ಹತ್ರ ಬರಲಿಕ್ಕೆ. ಇದು ಎಂಟ್ರಿ ಲೆವೆಲ್, ಇದೇ ಥರ ಸ್ಟೆಪ್ಸ್ ಇರುತ್ತೆ. ವೇ ಹಿಂಗೆ ಹೋಗಬೇಕು ಮೇಲ್ಗಡೆ. ಹೋಪ್ಸ್ ಓ ವ್ಯೂ ಅಂತ ಕಾಣಲ್ಲ, ಅಷ್ಟು ಮಿಸ್ಟ್ ಇದೆ. ಜಸ್ಟ್ ಈ ಮಿಸ್ಟ್ನೇ ಎಂಜಾಯ್ ಮಾಡೋಕ್ಕೋಸ್ಕರ ಬರಬೇಕಷ್ಟೇ. ವ್ಯೂ ನೋಡಬೇಕಂದ್ರೆ ಮಳೆ ಇದ್ದಾರೆ ಟೈಮಲ್ಲಿ ಬರಬೇಕಾಗುತ್ತೆ. ನಮ್ಮ ತಲೆಯೆಲ್ಲ ಒದ್ದೇನೆ ಆಗ್ತಾಯಿದೆ, ಮಳೆ ಬರ್ತಾಯಿಲ್ಲ ಒದ್ದೆ ಆಗ್ತಾಯಿದೆ. ಫೈನಲಿ ವಿ ಆರ್ ಅಟ್ ದ ಟಾಪ್, ಮೇಲೆ ಬಂದಿದ್ದೀವಿ. ಟವರ್ ಬಿಲ್ಲಂತೂ ಜನ ಜಾತ್ರೆ. ಈ ವೀಕೆಂಡ್ಸಲ್ಲಿ ಬಂದರೆ ಇದೇ ಸಮಸ್ಯೆ,
ಗಾಳಿ ಮಾತ್ರ ನಾವೇ ತೇಲ್ತಾ ಇದ್ದೀವಿ ಆ ಥರ ಇದೆ ಗಾಳಿಯಲ್ಲಿ, ನಮ್ಮನ್ನೇ ಪುಷ್ ಮಾಡ್ತಾ ಇದೆ. ಚೆನ್ನ ಜಾತ್ರೆ ನೋಡ್ಬೋದು, ನಾನು ಹೆಂಗೆ ನಿಂತೋಗಿದ್ದೀನಿ ಅಂತ. ನೀರೇನು ಬರ್ತಲ್ಲ ಬರೀ ಮಿಷ್ಟಿದು, ಮಿಷ್ಟಿಗೆ ನಿಂತು ಹೋಗಿದ್ದೀನಿ. ಲೆನ್ಸ್ ಎಲ್ಲ ನೀರು ಹಾಕ್ತಾ ಇದೆ. ಮುಂದೆ ಹೋಗಿ ಪೀಸ್ ಆಗಿ ಇರೋಣ. ಫೈನಲಿ ಈಗ ಮಂದಲ್ಪಟ್ಟಿ ಮೇಲೆಲ್ಲ ನೋಡಿ ಆಯಿತು, ವ್ಯೂ ಏನೋ ಕಾಣಿಸಿಲ್ಲ, ಬಟ್ ಇಷ್ಟು ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಜೀಪ್ ಹತ್ರ. ಮೇಲೇನು ತುಂಬ ಬ್ಯಾಚ್ ಜೊತೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಬ್ಯಾಚ್ ಬ್ಯಾಚ್ ಬಂದರೆ ಒಬ್ಬೊಬ್ಬರೇ ಬರೋದಿಲ್ಲ, ಎಂಜಾಯ್ಮೆಂಟ್ ಏನೋ ಅಷ್ಟೇಂತಾಗಿರಲ್ಲ. ಸೊ ಕೆಳಗಡೆ ಹೋಗೋಣ, ಕೆಳಗಡೆ ಹೋದ್ಮೇಲೆ ಕೆಳಗಡೆ ಏನಾಗುತ್ತೆ ಕತೆ ನೋಡೋಣ. ಹಲೋ ಫ್ರೆಂಡ್ಸ್, ಆಯಿತು, ಇವಾಗ ಮಂಡಲ್ಪಟ್ಟಿ ಮುಗಿಸ್ಕೊಂಡು ಈಗ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು, ಇವಾಗ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀನಿ. ಮನೆ ರೂಮ್ಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಅಂತ ಯೋಚನೆ ಮಾಡಬೇಕು. ಸೊ ಈ ವ್ಲಾಗ್ನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್, ಬಾಯ್.